ನನ್ನೆಲ್ಲರ ಪ್ರೀತಿಯ ಆತ್ಮೀಯ ಸ್ನೇಹಿತ ಬಂಧುಗಳಿಗೆ ನನ್ನ ಒಲವಿನ ಶಕ್ತಿಯಾಗಿರ್ತಕ್ಕಂಥ, ನನ್ನ ಆಧ್ಯಾತ್ಮಿಕ ಶಕ್ತಿಯಾಗಿರ್ತಕ್ಕಂಥ ಎಲ್ಲ ಪ್ರಾಣ ಮಿತ್ರರು ನೀವು, ಪ್ರಾಣ ಬಂಧುಗಳು ನೀವು. ನಾನು ಬದುಕಿದ್ದೇನೆ, ನಿಂತಿದ್ದೇನೆ, ನನ್ನ ಕನಸನ್ನು ನನಸು ಮಾಡ್ಕೋತಿದ್ದೇನೆ ಅಂದರೆ ನಿಮ್ಮಿಂದ, ನಿಮ್ಮಿಂದಲೇ. ಅಂಥ ಒಂದು ಪ್ರಯತ್ನದಲ್ಲಿ ಈ ಒಂದು ನಮ್ಮದೇ ಒಂದು ನಮಾಮಿ ಶಂಕರ ಒಂದು ಯೂಟ್ಯೂಬ್ ಚಾನೆಲ್ ಮಾಡಲಿಕ್ಕೆ ನಾವು ಹೆಜ್ಜೆ ಇಡಬೇಕಾದ್ರೆ ಕಾರಣ ಇಷ್ಟೇ. ಅದಕ್ಕೆ ಮೊದಲು ನಮ್ಮ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನೆಲ್, ಅಲ್ಲಿ ನಮಗೆ ಸಮಯದ ಅವಕಾಶ ಇರ್ತಿರಲಿಲ್ಲ. ಪಾಪ ಅವ್ರದ್ದೊಂದು ಟೀಮ್ ಕಟ್ಕೊಂಡು ಒದ್ದಾಡಿಕೊಂಡು ದೂರದಿಂದ ಎಲ್ಲೋ ಒಂದು 40 ಕಿಲೋಮೀಟ್ರ್ ಬಂದು ಕುಳಿತು ಒಂದೇ ದಿನ 5-6 ಎಪಿಸೋಡ್ ಆಗ್ತಿರಲಿಲ್ಲ. ನನಗೆ ಒತ್ತಡ, ಬೇರೆ ಕೆಲಸ, ಬೇರೆ ಕಾರ್ಯ, ನನಗೆ ಉದ್ಯೋಗ ಸೃಷ್ಟಿ, ಆರೋಗ್ಯ ಸೃಷ್ಟಿ, ನೆರಳು ಕೊಡೋ ಸೃಷ್ಟಿ, ಎಲ್ಲಿಂತ ಒಂದು ಭಾವ. ಅದರಿಂದ ಸರ್ ಆಗೋದಿಲ್ಲ, ನಮ್ಮದೇ ಮಾಡೋಣ, ನನಗೆ ಅನುಕೂಲ ಇದ್ದಾಗ 2-2 ಎಪಿಸೋಡೇ ಮಾಡ್ಕೊಂಡು ಹೋಗ್ತೇನೆ ಅಂತ ಒಂದು ರಿಕ್ವೆಸ್ಟ್ ಮಾಡಿ, ನಮ್ಮದು ಶುರು ಮಾಡಿದಾಗ ಬಂದ ಅಡ್ಡಿ, ಆತಂಕ, ನೋವು, ಅವಮಾನ ತುಂಬ ಉಂಟು. ಟೆಕ್ನಿಕಲಿ ಬೇರೆ ಬೇರೆ ರೀತಿಯಲ್ಲಿ ಈಗಲೂ ಕೂಡ, ಮೊನ್ನೆ ಕೂಡ ಒಂದು 2-3 ಎಪಿಸೋಡ್ಗಳಲ್ಲಿ ಎಲ್ಲೋ ಗೊತ್ತಿಲ್ಲ, ನಾನು ಬೇಗ ನಂಬ್ತೇನೆ ಅದು ನನ್ನ ಸಿದ್ಧಾಂತ. ಇಟ್ಸ್ ಓಕೆ, ಪರವಾಗಿಲ್ಲ. ಆದರೂ ನೀವು ನನ್ನನ್ನು ಆ ನಂಬಿಕೆಯ ಮೇಲೆ, ತಳಹದಿಯ ಮೇಲೆ ಕಟ್ಟಿರೋ ಈ ಒಂದು ಕೋಟೆ ಇವತ್ತು 50,000 ಮೇಲೆ ಸಬ್ಸ್ಕ್ರಿಪ್ಷನ್ ಬಂದು ನಿಂತಿದೆ. ನೀವು ಹಾಕಿದಂಥ ಬುತ್ತಿ ಖುಷಿ. ಒಂದು ಧಾರ್ಮಿಕ ಪ್ರಪಂಚದಲ್ಲಿ ಧಾರ್ಮಿಕ ಅನ್ನೋದು ಒಂದು ಉಪ್ಪಿನ ಥರ, ಒಂದು ಸಿಹಿಯ ಥರ. ಕಾಫಿಗೆ ಇಷ್ಟೇ ಹಾಕೋದು, ಜೇನು ಒಂದು ಡ್ರಾಪೆ, ಆ ಮಧುರಮ್ ಅಂತೀವಿ ಅಷ್ಟೇ. ಧರ್ಮದ ಪೂಜೆ ಬೆಳಿಗ್ಗೆ ದೇವ್ರ ಹತ್ರ ನಾವು 2 ನಿಮಿಷ ಹಿಂಗೆ ನಿಂತ್ಕೊಳ್ಳೋದು, ಮ್ಯಾಕ್ಸಿಮಮ್ 10 ನಿಮಿಷ ಹಿಂಗೆ ನಿಂತು ಕುಳಿತು ದೀಪ ಹಚ್ಚಿ ಒಂದು ಪ್ರಾರ್ಥನೆ ಓಡ್ತೇವೆ ಅಷ್ಟೇ. ದಿನದ 24 ಗಂಟೆಯಲ್ಲಿ 24 ನಿಮಿಷ ನಿಲ್ಲೋಲ್ಲ, 24 ಗಳಿಗೆ 2.5 ಗಳಿಗೆ ನಮ್ಮ ಮನಸ್ಸು ನಿಲ್ಲಲ್ಲ, ಏಕಾಗ್ರತೆ. ಅಂಥದ್ರಲ್ಲಿ ನನ್ನ ಈ ಒಂದು ಧರ್ಮ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಇಲ್ಲೋ ನನ್ನ ಕೆಲವೊಂದು ತಪ್ಪುಗಳು ಮಾತುಗಳಿರ್ಬೋದು, ಅದನ್ನೆಲ್ಲ ಒಪ್ಪಿಕೊಂಡು ನಮ್ಮ ಜೊತೆ ಹೆಜ್ಜೆ ಹಾಕಿ ಇವತ್ತು 50,000 ಮೇಲ್ಪಟ್ಟು ಈ ಸಬ್ಸ್ಕ್ರಿಪ್ಷನ್ ಕೊಟ್ಟಿದ್ದೀರಿ. ನಿಮ್ಮ ಪಾದಕ್ಕೆ, ನಮ್ಮ ನಮಾಮಿ ಶಂಕರ ಸಂಸ್ಥೆಯ ಪರವಾಗಿ ಶರಣು ಶರಣಾರ್ಥಿ ನಿಮ್ಮ ಪಾದಾರವಿಂದಗಳಿಗೆ ನನ್ನ ಹೃದಯಪೂರ್ವಕ ನಮನ. ಎಲ್ಲರೂ ಚೆನ್ನಾಗಿರಿ, ಧರ್ಮ ಹಾಗೆ ಎಲ್ಲರೂ ಫಾಲೋ ಮಾಡಬೇಕು ಅಂತ ಏನಲ್ಲ. ಒಂದಿಷ್ಟು ಉಪ್ಪಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ಟು ಅಲ್ಲಿ ಕೆಟ್ಟೋಗ್ಬಿಡುತ್ತೆ ಅಡುಗೆ. ಎಷ್ಟೇ ರುಚಿಯಾಗಿರೋ ತರಕಾರಿಗಳು ಅದು ಇದು, ಎಷ್ಟು ಕಾಸ್ಟ್ಲಿದು ಹಾಕಿದ್ರು ಅಕ್ಕಿ, ಎಷ್ಟು ಕಾಸ್ಟ್ಲಿದು ಬೇಳೆ ಹಾಕಿದ್ರು ಕೂಡ 200 ರೂಪಾಯಿ ಅಕ್ಕಿ ಇದೆಯಂತೆ ಕೆಜಿ. ನಾನು ಈಗ ನಾವು ಆ ರೀಟೇಲ್ ಸೆಕ್ಟರ್ ಅಷ್ಟು ದೊಡ್ಡದಾಗಿ ಬರ್ತಿದ್ದೀವಲ್ಲ, ನೋಡ್ತಿದ್ರು ಓ ಇಷ್ಟೆಲ್ಲ ಇದೆಯಾ ಅಂತ. ಆಯ್ತಾ, ಜೀರಿಗೆ 1,000 ರೂಪಾಯಿ ಜೀರಿಗೆನೂ ನೋಡಿಬಿಟ್ಟು ಅಬ್ಬ ರಾಮಚಂದ್ರ ಅಂತ. ಏನೇ ಹಾಕಿರಿ ಆದರೆ ಉಪ್ಪು ಇಷ್ಟೇ ಹಾಕೋದು, ಆ ರುಚಿಯಲ್ಲಿ ಏರುಪೇರು ಆಯಿತು ಅಂತ ಇಟ್ಕೊಳ್ಳಿ, ಎಲ್ಲ ಕೆಟ್ಟದ್ದು. ಅದುವೇ ಧರ್ಮಬೋಧನ ಪ್ರವಚನ ಅಂತ. ಅದನ್ನು ಇವತ್ತು ಈ ಒಂದು 7 ಕೋಟಿ ಜನರ ಮಧ್ಯೆ, ಈ ಒಂದು 50,000 ಜನ ನಿತ್ಯ ರಾಮರಿದ್ದಾರೆ, ನಿತ್ಯ ನನ್ನ ಕೃಷ್ಣರಿದ್ದಾರೆ, ನಿತ್ಯ ಅಲ್ಲಾಹುಗಳಿದ್ದಾರೆ, ನಿತ್ಯ ಜೀಸಸ್ ಇದ್ದಾರೆ, ನಿತ್ಯ ಬುದ್ಧರಿದ್ದಾರೆ, ನೀವೆಲ್ಲ ಮಾರ್ಗದರ್ಶಕರಾಗಿ ಗುರುಗಳು, ನಮಗೆ ಇದನ್ನು ತಿಳಿಸ್ಕೊಡಿ ಅದನ್ನು ತಿಳಿಸ್ಕೊಡಿ ಅಂತ ನನ್ನ ಕರೆಕ್ಟ್ ಮಾಡಿಸಿದ್ದೀರಿ, ಸಿದ್ಧ ಮಾಡಿಸಿದ್ದೀರಿ, ಬದ್ಧತೆ ಮಾಡಿಸಿ ನನ್ನ ಟೀಮನ್ನು ಬೆಳೆಸಿದ್ದೀರಿ. ಅದರಿಂದ ಒಂದು 5 ಜನ ನೆಮ್ಮದಿಯಾಗಿ ಊಟ ಮಾಡ್ತಿದ್ದಾರೆ ಈ ಟೆಕ್ನಿಕಲ್ ಈ ಟೀಮ್ನಿಂದಲೇ, ಒಂದು 5 ಜನ ಇದ್ದಾರೆ, ಅದಕ್ಕೊಂದೇನೋ ಮಾಡ್ತಿರ್ತಾರೆ ತುಂಬ. ಆ ಟೀಮ್ನೆಲ್ಲ ಒಂದಿನ ಪರಿಚಯ ಮಾಡಿಸ್ತೇನೆ, 1 ಲಕ್ಷ ಎಷ್ಟು ಬೇಗ ಸೇರುತ್ತೋ ಆಗಲಿ ಆಗ ಪರಿಚಯ ಮಾಡಿಸ್ತೇನೆ ನಮ್ಮ ನಮಾಮಿ ಶಂಕರದ ಈ ಒಂದು ತಾಕತ್ತು, ಶಕ್ತಿ, ಸಾಮರ್ಥ್ಯ. ಇನ್ನಷ್ಟು ಕಾರ್ಯಕ್ರಮಗಳ ಮುಖೇನ, ಇನ್ನಷ್ಟು ಬೋಧನೆಗಳ ಮುಖೇನ ನಿಮ್ಮ ಮನೆ ಮನಸ್ಸಿಗೆ ತಲುಪಬೇಕು. ನಿಮ್ಮಲ್ಲೊಂದು ಸಣ್ಣದಾದಂಥ ಧೈರ್ಯವನ್ನಾದರೂ, ಆ ಶಕ್ತಿಯನ್ನಾದರೂ ತಂದು ಕೊಡಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಇನ್ನೇನು ಮಾಡದಿದ್ರೂ ಪರವಾಗಿಲ್ಲ, ಕೊಡಲಿಲ್ಲ ಅಂದರೂ ನಿಮ್ಮನ್ನೇ ನಿಲ್ಲಿಸುವ ಬಿಟ್ಟರೆ, ನಿಮ್ಮನ್ನೇ ಅರ್ಜುನನನ್ನಾಗಿ ಮಾಡಿಬಿಟ್ರೆ, ನಿಮ್ಮನ್ನೇ ದ್ರೋಣರನ್ನಾಗಿ ಮಾಡಿಬಿಟ್ರೆ, ನಿಮ್ಮನ್ನೇ ಪರಶುರಾಮರನ್ನಾಗಿ ಮಾಡಿಬಿಟ್ರೆ ಇನ್ನೇನು ಬೇಕು ನನಗೆ? ನನ್ನ ಜನ್ಮ ಸಾರ್ಥಕ ಅಷ್ಟೇ, ನಿಮ್ಮನ್ನೇ ರಾಮರನ್ನಾಗಿ ಮಾಡಿಬಿಟ್ರೆ. ಎಲ್ಲೋ ಎಲೆ ಮರೆಯ ಕಾಯಿಯಾಗಿ ನಾನು ನಿಂತು ನಿಮ್ಮ ಕೈಗೆ ಒಪ್ಪಿಸೋಗ್ಬೇಕಷ್ಟೇ, ನೋಡೋಣ. ನನ್ನ ದೇವಿ ವಾಗ್ದೇವಿ ಜ್ಞಾನ ಪ್ರಸನ್ನ ಆಗಬೇಕು, ನನ್ನ ಗಂಗಮ್ಮ ಇವತ್ತು ಉಸಿರು, ಮಾತು, ಶಕ್ತಿ ಎಲ್ಲವೂ ಆ ಅಮ್ಮನ ಆಶೀರ್ವಾದವೂ ನಿಮಗೆ ಸಿಗಲಿ ಅಂತ ಕೇಳ್ಕೊತೇನೆ. ನಿಮ್ಮ ಪ್ರೀತಿಗೆ ಧನ್ಯವಾದ. ನಮ್ಮ ಆಮಿಷ್